S1 TV ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ ಫ್ರೆಂಡ್ಸ್. ನನ್ನ ಹೆಸರು ಬಂದ್ರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವ ಒಂದು ಕ್ವಶನ್ ಅನ್ನು, ಸರ್ ನನ್ನ ಸಿಸ್ಟಮ್ ಸ್ಟ್ರಾಂಗ್ ಆಗಿ ಇರಬೇಕು, ರಾಡ್ ಹಂಗ ಇರಬೇಕು, ರಾಡ್ ಇದೆಯಲ್ವಾ, ಸೊ ಆ ಥರ ಇರಬೇಕು, ಏನ್ ಮಾಡೋದು, ಏನಾದರೂ ನೇಚುರಲ್ ಟಿಪ್ಸ್ ಇದ್ರೆ ಹೇಳಿ ಸರ್. ಸೊ ತುಂಬಾ ಜನ ನನ್ನ ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಸಿಸ್ಟ್ನ ಅಂದರೆ ಪೆನಿಸ್ ಸ್ಟ್ರಾಂಗ್ ಆಗಿ ಇರಬೇಕಂದ್ರೆ ಏನು ಮಾಡೋದು, ಸೊ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನು ಯಾರಾದರೂ ಫಸ್ಟ್ ಟೈಮ್ ನೋಡಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಿಂದ ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದರೆ ವಿಡಿಯೋನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಮತ್ತೆ ಟಾಪಿಕ್ ಇಂದ ಹೋಗಿದ್ರೆ ಸಿಸ್ಟ್ನ ಸ್ಟ್ರಾಂಗ್ ಇರಬೇಕು, ರಾಡ್ ಹಂಗೆ ಇರಬೇಕು, ಏನು ಮಾಡೋದು, ನೇಚರ್ ಟಿಪ್ಸ್ ಹೇಳಿ ಸರ್. ತುಂಬ ಜನ ಕೇಳಿದರು, ಒಂದೊಂದು ನೋಡ್ತೀನಿ ಫ್ರೆಂಡ್ಸ್. ವಿಡಿಯೋನು ಫಸ್ಟ್ ಟೈಮ್ ನೋಡಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಅವರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಯಾಕಂದರೆ ನೀವು ಲೈಕ್ ಮಾಡಿದ್ರೆ ನನಗೂ ಬೂಸ್ಟ್ ಆ ಥರ ಇರುತ್ತೆ ಅಲ್ವಾ. ಸೊ ಅಗೇನ್ ಅಗೇನ್ ವಿಡಿಯೋ ಮಾಡಬೇಕಂದ್ರೆ ಸೊ ಲೈಕ್ ಮಾಡಿ. ಈಗ ಟಾಪಿಕ್ ಅಂದ್ರೆ ಹೋಗಿದ್ರೆ ಸಿಸ್ಟ್ನ ಸ್ಟ್ರಾಂಗ್ ಇರಬೇಕು, ಏನು ಮಾಡೋದು. ನವೇ ಜನರೇಷನಲ್ಲಿ ತುಂಬ ಜನ ಜಾಸ್ತಿ ಸ್ಟ್ರೆಸ್ ತಗೊಂತ ಇದ್ದಾರ. ಸೊ ಈ ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ ನಿಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ಸರಿಯಾಗಿ ಕೆಲಸ ಮಾಡಲ್ಲ ಫ್ರೆಂಡ್ಸ್, ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ. ನೀವು ದಯವಿಟ್ಟು ಈ ಜಾಸ್ತಿ ಸ್ಟ್ರೆಸ್ ತಗೋಬೇಡ, ಓಕೆನಾ? ಮತ್ತೆ ಫಿಸಿಕಲ್ ಬಾಡಿ ಸ್ಟ್ಯಾಮಿನಾ ಅಂದ್ರೆ ಫಿಸಿಕಲ್ ಗಾ ಇಟ್ಕೋಬೇಕು ನಿಮ್ಮ ಬಾಡಿನೂ. ಡೈಲಿ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಸೊ ಒಳ್ಳೆ ಫುಡ್ ಒಳ್ಳೆ ಊಟ ತಿನ್ನು, ಮತ್ತೆ ಬೇರೆ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಅವಾಯ್ಡ್ ಮಾಡಿ, ಲೈಕ್ ಸ್ಮೋಕಿಂಗ್ ಆರ್ ಡ್ರಿಂಕಿಂಗ್. ಸೊ ಬೇರೆ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಅವಾಯ್ಡ್ ಮಾಡಿ. ಸೊ ಬಾಡಿನೂ ಚೆನ್ನಾಗಿಟ್ಕೊಂಡ್ರೆ, ಫಿಸಿಕಲ್ನೂ ಆಗಿ ಇಟ್ಕೊಂಡ್ರೆ, ಸ್ಟಾಮಿನಾ ಆಗಿ ಇಟ್ಕೊಂಡ್ರೆ, ಒಳ್ಳೆ ಫುಡ್ ತಿಂದರೆ ನಿಮಗೂ ಆ ಸಿಸ್ಟ್ನ ಸ್ಟ್ರಾಂಗ್ ಇರುತ್ತೆ ಫ್ರೆಂಡ್ಸ್. ಲೈಕ್ ಸೆಮೆನ್ ಸ್ಪಮ್ ನಿಮಗೂ ಗೊತ್ತಿರ್ಬೇಕು, ವೀರ್ಯಕೋಶಗಳು, ಟೆಸ್ಟೋಸ್ಟಿರೋನ್ ಹಾರ್ಮೋನ್. ಸೊ ಈ ಥರ ಎಲ್ಲ ಹಾರ್ಮೋನ್ ಎಲ್ಲ ನಿಮ್ಮ ಬಾಡಿನಾಗ ಚೆನ್ನಾಗಿದ್ರೆ, ನಾರ್ಮಲ್ ಆಗಿದ್ರೆ ಸಿಸ್ಟ್ನ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಫ್ರೆಂಡ್ಸ್. ಮತ್ತೆ ನಿಮ್ಗೊಂದು ಡೌಟ್ ಬರಬೇಕು, ಸರ್ ನಾನು ಫಿಸಿಕಲ್ನಲ್ಲಿ ಚೆನ್ನಾಗಿದ್ದೀನಿ, ಯಾಕೋ ನನ್ನ ಸಿಸ್ಟ್ನ ಅಷ್ಟೊಂದು ಸ್ಟ್ರಾಂಗ್ ಆಗ್ತಾ ಇಲ್ಲ ಸರ್, ಏನಾದರೂ ಬೇರೆ ಏನಾದರೂ ಸೊಲ್ಯೂಷನ್ ಹೇಳಿ ಸರ್, ನಿಮ್ಗೆ ಡೌಟ್ ಬರಬೇಕು. ಕೇಗಲ್ ಎಕ್ಸಸೈಸ್ ಮಾಡಿ ಫ್ರೆಂಡ್ಸ್, ಸ್ಲೈಡ್ ಶೋಲಿ ಪಿಕ್ಕೂರ್ ಕೊಡ್ತೀನಿ ನೋಡಿ. ಈ ಕೇಗಲ್ ಎಕ್ಸಸೈಸು ಡೈಲಿ ನಾನು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಕೇಗಲ್ ಎಕ್ಸಸೈಸ್ ಹೆಂಗೆ ಮಾಡಬೇಕು, ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಎಷ್ಟು ಎಷ್ಟು ಒಂದು ಪೋರ್ಷನ್ಗೆ ಎಷ್ಟು ಟೈಮ್ ಮಾಡಬೇಕು ಈ ಕೇಗಲ್ ಎಕ್ಸಸೈಸ್ನು, ಸೊ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ನಾನು, ಓಕೆನಾ? ಸೊ ಈ ಕೇಗಲ್ ಎಕ್ಸಸೈಸು ಜಸ್ಟ್ ಪಿಕ್ ಕೊಡ್ತೀನಿ ನೋಡಿ. ಈ ಕೇಗಲ್ ಎಕ್ಸಸೈಸನ್ನು ನೀವು ಮಾಡಿದ್ರೆ ಡೈಲಿ 3 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. ಹೀಗೆ ಮಾಡಿದ್ರೆ ನಿಮ್ಮ ಸಿಸ್ಟ್ನ ಸ್ಟ್ರಾಂಗ್ ಆಗುತ್ತೆ ಫ್ರೆಂಡ್ಸ್. ಅದೇ ಡೈಲಿ ವಾಕಿಂಗ್ ಕಂಪಲ್ಸರಿ, ವಾಕಿಂಗ್ ಮಾಡೋ ವಾಕಿಂಗ್ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ಸ್ ಹೋಗಿ ಫ್ರೆಂಡ್ಸ್. ಹಾಗೇ ನಂದು ಎಕ್ಸಸೈಸ್ ಮಾಡಿ. ಸೊ ಈ ಶುಗರು ಬಿ ಪಿ ಈ ಥರ ಏನು ಪ್ರಾಬ್ಲಮ್ ಬರಲ್ಲ ಅಂದರೆ, ನಿಮಗೂ ಬಾಡಿ ಚೆನ್ನಾಗಿದ್ರೆ, ಸ್ಟ್ರಾಂಗ್ ಆಗಿರ್ತರೆ, ಸಿಸ್ಟ್ನ ಸ್ಟ್ರಾಂಗ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ಆಮೇಲೆ ಫುಡ್ಡು, ನಾನು ಯಾಕಂದ್ರೆ ತುಂಬ ಜನ ಇವ್ರು ಕೇಳ್ತಾ ಇದ್ದಾರೆ, ಸರ್ ಯಾವ ಥರ ಫುಡ್ ತಗೋಬೇಕು ಸರ್ ನನ್ನ ಸಿಸ್ಟ್ನ ಸ್ಟ್ರಾಂಗ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಅಗೈನ್ ಅಪ್ಕಮಿಂಗ್ ವಿಡಿಯೋಸ್ದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಈ ಮನಸ್ಸು ಇರ್ತಿಲ್ವಾ, ಸೊ ಇದು ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ಆದರೆ ಮೈಂಡು ಸ್ಟ್ರೆಸ್ಸು ಜಾಸ್ತಿ ಟೆನ್ಷನ್ ತಗೊಳೋದು ಈ ಥರ ಎಲ್ಲ ಕಂಟ್ರೋಲ್ ಇಟ್ಕೊಳ್ಳಿ ಫ್ರೆಂಡ್ಸ್. ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮಗೂ ಸಿಸ್ಟ್ನು ಸ್ಟ್ರಾಂಗ್ ಇರುತ್ತೆ. ಮೈನ್ ಆಗಿ ಈ ಹಾರ್ಮೋನ್ಸ್ ನಾರ್ಮಲ್ಗೆ ಇಟ್ಕೋಬೇಕು ಫ್ರೆಂಡ್ಸ್, ಈ ಸೆಕ್ಸುವಲ್ ಹಾರ್ಮೋನ್ಸ್ ನಾರ್ಮಲ್ ಇಟ್ಕೋಬೇಕು. ಅದು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಹೇಳ್ತೀನಿ ನಾನು. ಸೊ ಈಗ ನಾರ್ಮಲ್ಗೆ ಇಟ್ಕೊಂಡ್ರೆ ನಿಮ್ಮ ಸಿಸ್ಟ್ನ ಸ್ಟ್ರಾಂಗ್ ಆಗಿ ಇರುತ್ತೆ ಫ್ರೆಂಡ್ಸ್, ಓಕೆನಾ? ಆಮೇಲೆ ಫುಡ್ ಊಟ ಒಳ್ಳೆ ಊಟ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಥರ ಇದ್ರೆ ನಿಮಗೂ ಸಿಸ್ಟ್ನ ಸ್ಟ್ರಾಂಗ್ ಆಗಿ ಇರುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ತುಂಬ ಜನ ಕೇಳಿದಿರಿ ಕ್ವಶನು, ಸೊ ವಿಡಿಯೋದಲ್ಲಿ ಹೇಳಿದ್ರು ನಿಮ್ಗೆ ಅರ್ಥ ಇದ್ದೆ, ನೆನೆಸ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ನಿಮ್ಮ ಮುಚ್ಚಿಕೊಂಡು ಬಂದ್ಬಿಡ್ತೀನಿ. ಎಲ್ಲರಿಗೆಲ್ಲರಿಗೂ ನಮಸ್ಕಾರ.